Hello, friends. Welcome to the Classic Education YouTube channel. I am Dr. R. V. Chitgupi, the Faculty of History at Classic KS and IS Study Circle, Dharwat. Mitra Re. Now, ಈ ಎಫ್ ಡಿ ಎ ಮತ್ತು ಎಸ್ ಟಿ ಎ ಪರೀಕ್ಷೆ ಏನಿದೆ ಜನವರಿಯಲ್ಲಿ ಅದಕ್ಕಾಗಿ ಕೆಲವು ಮಾದರಿ ಪ್ರಶ್ನೆಗಳ ಬಗ್ಗೆ ಈ ಒಂದು ನಾವು ಚರ್ಚೆ ಮಾಡ್ತಾಯಿದ್ವಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಅದರ ಮೇಲೆ ಬರುವಂಥ ಸಂಭವ್ಯ ಪ್ರಶ್ನೆಗಳು ಇವು ಹಿಂದೆ ಯಾವುದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳಲ್ಲ ಇವು ಇಲ್ಲೇ ಸ್ವತಃ ನಾನು ತೆಗೆದಂಥ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮ್ಮಿದರಿಗೆ ಈ ಒಂದು ಚರ್ಚೆ ಇದ್ದೀನಿ ಇವತ್ತು ಹಿಂದಿನ ನನ್ನ ಕ್ಲಾಸ್ನಲ್ಲಿ ಪ್ರಾಚೀನ ಭಾರತದ ಬಗ್ಗೆ ಚರ್ಚೆ ಮಾಡಿದ್ದೆ ಇನ್ ಮೈ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ಏನ್ಷಂಟ್ ಇಂಡಿಯಾ ಆ್ಯಂಡ್ ಟುಡೇ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ಸೆಕೆಂಡ್ ಪಾರ್ಟ್ ದ ಮಿಡಿವಲ್ ಇಂಡಿಯಾ ಈಗ ಎರಡನೇ ಭಾಗದಲ್ಲಿ ಮಧ್ಯಕಾಲೀನ ಭಾರತದ ಚರಿತ್ರೆ ಏನಿದೆ ಹನ್ನೆರಡು ನೂರ ಆರರಿಂದ ಹದಿನೇಳು ನೂರ ಏಳು ಕ್ರಿಸ್ತ ಶಕ ಟ್ವೆಲ್ ನಾಟ್ ಸಿಕ್ಸ್ ಟು ಸೆವೆಂಟೀನ್ ನಾಟ್ ಸೆವೆನ್ ಎ ಡಿ ದಟ್ ಈಸ್ ದ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಇಲ್ಲಿ ಬರುವಂಥ ಪ್ರಶ್ನೆಗಳೇನಿವೆ ಸಂಭವ್ಯ ಪ್ರಶ್ನೆಗಳು ದ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫ್ರಾಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸೊ ವಿಲ್ ಬಿ ಡಿಸ್ಕಸಿಂಗ್ ದಿಸ್ ಆಸ್ಪೆಕ್ಟ್ ಹಿ ಆರ್ ದ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ದರ್ ಸೊ ದ ಫಸ್ಟ್ ಕ್ವಶನ್ ಈಸ್ ಅಡಾಯಿ ದಿನ್ ಕಾ ಜೋಪ್ರಾ ಮಾಸ್ಕ್ ಈಸ್ ಆ್ಯಕ್ಟ್ ಅಡಾಯಿದಿನ್ ಕಾ ಝೋಂಪ್ರಾ ಈ ಮಸೀದಿ ಎಲ್ಲಿದೆ ಅಂಥೇಳಿ ಪ್ರಶ್ನೆ ಇದೆ ದೆಹಲಿ ಅಜ್ಮೀರ್ ಲಾಹೋರ್ ಆಗ್ರಾ ಇದಕ್ಕೆ ಉತ್ತರ ರಾಜಸ್ಥಾನ್ದಲ್ಲಿ ಬರುವಂಥ ಅಜ್ಮೇರ್ ಇಟ್ ಈಸ್ ಇನ್ ಅಜ್ಮೇರ್ ಅಡಾಯಿದ್ದೀನ್ ಕ ಜೋಪ್ರಾ ಇದನ್ನು ಕುತ್ಬುದ್ದೀನ್ ಐಬಕ್ಕನ ಕಾಲದಲ್ಲಿ ನಿರ್ಮಾಣವಾಗಿದ್ದು ದಿಸ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಟೈಮ್ ಆಫ್ ಕುತ್ಬುದ್ದೀನ್ ಐಬಕ್ ಇನ್ ರಾಜಸ್ಥಾನ್ ವಿ ಗೆಟ್ ಇಟ್ ಇದು ಭಾರತದ ಎರಡನೇ ಮಸೀದಿಯಾಗಿದೆ ದಿಸ್ ಇಸ್ ದ ಸೆಕೆಂಡ್ ಮಾಸ್ಕ್ ಮೊದಲನೇ ಮಸೀದಿ ಕುವಾತುಲ್ ಇಸ್ಲಾಂ ಮಸೀದಿ ಅದು ದೆಹಲಿಯಲ್ಲಿದೆ ಐಬಕ್ಕನೇ ನಿರ್ಮಿಸಿತ್ತು ಸೊ ದ ಫಸ್ಟ್ ಮಾಸ್ಕ್ ಈಸ್ ಅಟ್ ದೆಹಲಿ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕುವಾತುಲ್ ಇಸ್ಲಾಂ ಮಾಸ್ಕ್ ಆ್ಯಂಡ್ ದ ಸೆಕೆಂಡ್ ಮಾಸ್ಕ ಈಸ್ ಅಧಾಯಿ ದಿನ್ಕ ಜೋಪ್ರಾ ಮಾಸ್ಕ್ ದಟ್ ಈಸ್ ಅಟ್ ಅಜ್ಮೇರ್ ಇನ್ ರಾಜಸ್ಥಾನ್ ದ್ಯಾಟ್ ಈಸ್ ಹಿಯರ್ ದ ಆನ್ಸರ್ ಈಸ್ ಅಜ್ಮೇರ್ ಅಜ್ಮೇರ್ ಅದಕ್ಕೆ ಉತ್ತರ ಬರ್ತದೆ ಅದಕ್ಕೆ ಅಡಾಯಿ ದಿನಕಾ ಝೋಪ್ರಾ ಅಂಥೇಳಿ ಯಾಕೆ ಕರೆದ್ರಂದರೆ ಅಡಾಯಿ ದಿನ್ ಅಂದರೆ ಎರಡೂವರೆ ದಿನ ಅಲ್ಲೇ ಕೆಲವು ದಾಖಲೆಗಳ ಪ್ರಕಾರ ಅಲ್ಲೇ ಒಬ್ಬ ಸೂಫೀಸ್ ಅಂತ ಎರಡೂವರೆ ದಿವಸ ಗುಡಿಸಲವನ್ನು ಹಾಕ್ಕೊಂಡು ಅಲ್ಲಿ ವಾಸವಾಗಿದ್ದ ಅದಕ್ಕೆ ಅದು ಪವಿತ್ರ ಸ್ಥಳವಾಗಿತ್ತು ಆ ಮಸೀದಿ ಏನು ನಿರ್ಮಾಣ ಆಯಿತು ಅದಕ್ಕೆ ನಂತರ ಅದೇ ಹೆಸರನ್ನು ನೀಡಲಾಯಿತು ಅಂತ ಹೇಳಲಾಗಿದೆ ಝೋಂಪುರ ಅಂದರೆ ಈ ಒಂದು ಗುಡಿಸಲು ಅಥವಾ ಕೆಲವರು ಈ ಒಂದು ದಾಖಲೆಯಲ್ಲಿ ನಾವು ನೋಡ್ತೀವಿ ಅಲ್ಲಿ ಎರಡೂವರೆ ದಿನ ಜಾತ್ರೆ ನಡೀತಾ ಇತ್ತು ಅದಕ್ಕೆ ಕೂಡ ಆ ಒಂದು ಮಸೀದಿಗೆ ಆ ರೀತಿಯಾಗಿ ಹೆಸರು ಬಂದಿದೆ ಅಂತ ಹೇಳಲಾಗಿದೆ ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಸೊ ಇಟ್ ಸೆಟ್ ದ್ಯಾಟ್ ಟು ಆ್ಯಂಡ್ ಹಾಫ್ ಡೇಸ್ ಎ ಸೂಫಿ ಸೆಂಟ್ ಹ್ಯಾಡ್ ರಿಸೈಡೆಡ್ ದೇರ್ ಆರ್ ಹಿ ಟು ಆ್ಯಂಡ್ ಹಾಫ್ ಡೇಸ್ ಎ

ಈ ಒಂದು ಗುಲಾಮ ಸುಲ್ತಾನರ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಇರಲಿಲ್ಲ ಹಸನ್ ನಿಜಾಮಿ ಅಮೀರ್ ಖುಷ್ರು ಮಿನಾಂಜ್ ಸಿರಾಜ್ ಬರನಿ ಇವು ನಾಲ್ಕು ಹೆಸರುಗಳಿವೆ ಅದಕ್ಕೆ ಉತ್ತರ ಇಲ್ಲೇ ಬರನಿಯಾಗಿ ಬರ್ತದೆ ಝಿಯಾವುದ್ದೀನ್ ಬರನಿ ಇವನು ಮುಂದೆ ಅಲಾವುದ್ದೀನ್ ಖಿಲ್ ಈ ಒಂದು ಬರೋದು ತುಗ್ಲಕ್ ಮಂಥನದ ಕಾಲದಲ್ಲಿ ಬರ್ತಾನೆ ಹೀ ಮೇನ್ಲಿ ಕಮ್ಸ್ ಅಂಡರ್ ದ ತುಗ್ಲಕ್ಸ್ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಸ್ಥಾನದಲ್ಲಿ ಕೂಡ ಇದ್ದ ಮುಂದೆ ಅಲ್ಲಿ ಫಿರೋಶಾ ತುಗುಲಕ್ಕನ ಕಾಲದಲ್ಲಿ ಕೂಡ ಇದ್ದ ಜಿಯಾವುದ್ದೀನ್ ಬರನಿ ತಾರೀಖೆ ಫಿರೋಶಾಯಿ ಅಂತ ಹೇಳಿ ಅಲ್ಲಿ ಕೃತಿ ಬರಿತಾನೆ ಆದರೆ ಉಳಿದವ್ರು ಎಲ್ಲರೂ ಇಲ್ಲೇ ನಾವು ನೋಡ್ತೀವಿ ಅವರು ಗುಲಾಮಿ ಸಂತತಿಯ ಸುಲ್ತಾನರ ಆಸ್ಥಾನದಲ್ಲಿದ್ದವರು ದೇ ಆಲ್ ಲಿವ್ಡ್ ಇನ್ ದ ಕೋರ್ಟ್ ಆಫ್ ದ ಸ್ಲೇವ್ ರೂಲರ್ಸ್ ಹಸನ್ ನಿಜಾಮಿ ಅಮೀರ್ ಖುಸರು ಮತ್ತು ಮಿನಾನ್ ಸಿರಾಜ್ ಅಮೀರ್ ಖುಸರು ಕೂಡ ಕೆಲವು ವಿದ್ಯಾರ್ಥಿಗಳು ಇಲ್ಲೇ ಪ್ರಶ್ನೆ ಕೇಳಬೋದು ಅದು ಅಮೀರ್ ಖುಸುರು ಅಲಾವುದ್ದೀನ್ ಖಿಲ್ಜೆ ಕಾಲದಲ್ಲಿ ಇದ್ದಿದ್ದಾನ ಅಂತೇಳಿ ಆದರೆ ನಿಮಗೆ ಗೊತ್ತಿರಬೇಕು ಅಮೀರ್ ಖುಸ್ರು ವಾಸ್ ದಿ ರೈಟರ್ ಹೂ ಹ್ಯಾಡ್ ಅಡೋರ್ನ್ಡ್ ದ ಕೋರ್ಟ್ ಆಫ್ ಏಟ್ ದೆಹಲಿ ಸುಲ್ತಾನ್ಸ್ ಎಂಟು ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿದ್ದಂಥ ವಿದ್ವಾಂಸ ಅಮೀರ್ ಖುಸ್ರು ಬಲ್ಬನ್ನನ ಕಾಲದಿಂದಲೂ ಅವನು ಅಲ್ಲಿರ್ತಾನೆ ಅದಕ್ಕೆ ಗುಲಾಮಿ ಸಂತತಿ ಕಾಲದಲ್ಲಿ ಅದನ್ನು ಕೂಡ ನಾವು ಸೇರಿಸ್ತೀವಿ ಬಲ್ಬನ್ ಕೈಕುಬಾದ್ ಖಿಲ್ಜಿ ಮಂತನದ ಐದು ಸುಲ್ತಾನರು ಮತ್ತು ಗಿಯಾಜುದ್ದೀನ್ ತುಗ್ಲಕ್ ಒಟ್ಟು ಎಂಟು ಸುಲ್ತಾನರ ಆಸ್ಥಾನದಲ್ಲಿದ್ದ ಅಮೀರ್ ಖುಸ್ರು ಅದಕ್ಕೆ ಗುಲಾಮಿ ಸಂತತದಲ್ಲಿ ಕೂಡ ಬರ್ತದೆ ಮಿನಾನ್ಸಿರಾಜ್ ತಬಾಕತ್ ಏನ ಸೀರಿ ಅಂಥೇಳಿ ಕೃತಿಯನ್ನು ಬರಿತಾನೆ ಅವನು ಹಾಗೆ ಹಸನ್ ನಿಜಾಮಿ ತಾಜುಲ್ ಮಸೀರ್ ಅಂತ ಹೇಳಿ ಬರೆದಂಥ ಕೃತಿಗಳಿವು ಅದಕ್ಕೆ ಇವರೆಲ್ಲರೂ ಗುಲಾಮಿ ಸಂತತಿ ಕಾಲದಲ್ಲಿದ್ದರು ಆದರೆ ಬರನಿ ಏನಿದ್ದ ಮುಂದೆ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಫಿರೋಷಾ ತುಗ್ಲಕ್ನ ಕಾಲದಲ್ಲಿ ಬರ್ತದೆ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ವಾಸ್ ಯೂಸ್ಡ್ ಫಾರ್ ಪ್ರಾವಿನ್ಸ್ ಪ್ರಾಂತಕ್ಕೆ ಈ ಕೆಳಕಂಡ ಯಾವ ಪದವನ್ನು ಬಳಸಲಾಗ್ತಾಯಿತ್ತು ವಿಚ್ ವಾಸ್ ದ ವರ್ಡ್ ದ್ಯಾಟ್ ಹ್ಯಾಸ್ ಬಿನ್ ಯೂಸ್ಡ್ ಸರ್ಕಾರ್ ಪರಗಣ ತರಫ್ ನನ್ ಆಫ್ ದಿ ಅಬೌವ್ ಅಲ್ಲಿ ಕೊಟ್ಟದ್ದು ಸರ್ಕಾರ ಕೊಟ್ಟಿದ್ದಾರೆ ಪರಗಣ ಕೊಟ್ಟಿದ್ದಾರೆ ತರಫ್ ಕೊಟ್ಟಿದ್ದಾರೆ ಮೇಲೆ ಹೇಳಿದೆ ಯಾವುದೂ ಅಲ್ಲ ಅಂಥೇಳಿ ಕೂಡ ಕೊಟ್ಟಿದ್ದಾರೆ ನನ್ ಆಫ್ ದ ಅಬವ್ ಇದರಲ್ಲಿ ಯಾವುದೂ ಅಲ್ಲ ಸೊ ವಾಟ್ ಈಸ್ ದ ಆನ್ಸರ್ ಏನ್ ಸರ್ಕಾರ ನಾವು ನೋಡ್ತೀವಿ ಸಾಮಾನ್ಯವಾಗಿ ಮುಸ್ಲಿಂ ಆಡಳಿತದಲ್ಲಿ ಬರ್ತದೆ ಸರ್ಕಾರ ಈ ಪದ ಜಿಲ್ಲೆಗಳಿಗೆ ಬಳಸ್ತಾರೆ ಪರಗಣ ತಹಸೀಲ್ ಅಥವಾ ತಾಲೂಕಾಗಳಿಗೆ ಬಳಸ್ತಾರೆ ತರಫ್ ಏನಿದೆ ತರಫ್ ಪ್ರಾಂತಕ್ಕೆ ಬಳಸ್ತಾರೆ ಸೊ ತರಫ್ ಈಸ್ ಯೂಸ್ಡ್ ಫಾರ್ ಪ್ರಾವಿನ್ಸ್ ಎಲ್ಲಿ ಬಳಸ್ತಾ ಇದ್ದಂದರೆ ದಕ್ಷಿಣದಲ್ಲಿ ಬಹಮನಿ ಸುಲ್ತಾನರ ಕಾಲದಲ್ಲಿ ತರಫ್ ಪದ ಪ್ರಾಂತಗಳಿಗೆ ಇದೆ ಸೊ ಇನ್ ಬಹಮನಿ ಸುಲ್ತಾನ್ ಪಿರಿಯಡ್ ದ ಮೇನ್ಲಿ ವಿ ಗೆ ಗೆಟ್ ದ ರೆಫರೆನ್ಸ್ ಪ್ರಾವಿನ್ಸ್ ವೇರ್ ಕಾಲ್ಡ್ ಎಸ್ ತರಫ್ ಮತ್ತು ಅಲ್ಲಿಯ ಪ್ರಾಂತದ ಗವರ್ನರಿಗೆ ತರಫ್ ದಾರ್ ಅಂತ ಹೇಳಿ ಕರಿತಾ ಇದ್ದರು ಇದು ತರಫ್ ಅಂದರೆ ಪ್ರಾಂತ ಅದಕ್ಕೆ ಉತ್ತರ ನಾವು ನೋಡ್ತೀವಿ ಅಲ್ಲೇ ಪ್ರಾಂತ ಬರ್ತದೆ ದಿಸ್ ಇಸ್ ತರಫ್ ಇಸ್ ದಿ ಆನ್ಸರ್ ವಾಟ್ ವಿ ಹ್ಯಾವ್ ದರ್

ಇಲ್ಲೇ ಎರಡನೇ ಅಲೆಕ್ಸಾಂಡರ್ ಅಂತ ಹೀ ಟೇಕ್ಸ್ ದ ಟೈಟಲ್ ಆಸ್ ಅಲೆಕ್ಸಾಂಡರ್ ದ ಸೆಕೆಂಡ್ ಬಿಕಾಸ್ ಲೈಕ್ ದ ಗ್ರೀಕ್ ಕಿಂಗ್ ಅಲೆಕ್ಸಾಂಡರ್ ಹಿ ಆಲ್ಸೋ ಹ್ಯಾಡ್ ದ ಡ್ರೀಮ್ ಟು ಕಾಂಕರ್ ದ ವರ್ಲ್ಡ್ ವಿಶ್ವವನ್ನು ಗೆಲ್ಲುವ ಕನಸನ್ನು ಕಟ್ಟಿಕೊಂಡಿದ್ದ ಅಲ್ಲ ಉದಿನ್ ಕೆಲ್ಜಿ ಗ್ರೀಕ್ ದೊರೆ ಅಲೆಕ್ಸಾಂಡರ್ನ ಹಾಗೆ ಸಾಮಾನ್ಯವಾಗಿ ನಮ್ಮ ಭಾರತದ ಇತಿಹಾಸದಲ್ಲಿ ಸಿಕಂದರ್ ಪದ ಅಲೆಕ್ಸಾಂಡರ್ನಿಗೆ ಬಳಸ್ತೀವಿ ಸಿಕಂದರ್ ಸಾನಿ ಅಂದರೆ ಎರಡನೇ ಅಲೆಕ್ಸಾಂಡರ್ ಇದು ಯಾವ ಆಧಾರದಿಂದ ನಮಗೆ ತಿಳಿದು ಬರ್ತದೆ ಅಲ್ಲಿ ಕೊಟ್ಟದ್ದು ಶಾಸನಗಳು ವಿದೇಶಿ ದಾಖಲೆಗಳು ಭಾರತೀಯ ದಾಖಲೆಗಳು ಮತ್ತು ನಾಣ್ಯಗಳು

ದಿವಾನೆ ಮುಸ್ತಫ್ ಖರಾಜ್ ಈ ಇಲಾಖೆ ಏನಿದೆ ಅಲಾವುದ್ದೀನ್ ಖಿಲ್ಜಿ ಇದನ್ನು ಸ್ಥಾಪಿಸಿತು ಹೀ ಎಸ್ಟ್ಯಾಬ್ಲಿಷೇಟ್ ದಿವಾನೆ ಮುಸ್ತಫ್ ಖರಾಜ್ ಏನಿತ್ತಂದರೆ ಇದು ಇಲ್ಲಿ ದಿವಾನೆ ಖರಾಜ್ ಅಂದರೆ ಭೂ ಕಂದಾಯನ ಸಂಗ್ರಹ ಮಾಡೋದು ದಿವಾನೆ ಮುಸ್ತಫ್ ಖರಾಜ್ ಅಂದರೆ ಇಲ್ಲಿ ಯಾವರು ಯಾರು ಈ ಒಂದು ಭೂ ಕಂದಾಯನ್ನು ಹಿಂದೆ ಸಲ್ಲಿಸಿಲ್ಲ ಅಂಥ ಬಾಕಿಯನ್ನು ವಸೂಲಿ ಮಾಡುವಂಥ ಇಲಾಖೆಗೆ ಇಲ್ಲಿ ದಿವಾನೆ ಮುಸ್ತಫ್ ಖರಾಜ್ ಅಂತ ಹೇಳ್ತಾಯಿತ್ತು ದಿಸ್ ದಿವಾನೆ ಮುಸ್ತಫ್ ಖರಾಜ್ ವಾಸ್ ಇನ್ವಾಲ್ವ್ ಇನ್ ದ

ರಾಜಧಾನಿ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಟೋಕನ್ ಕರೆನ್ಸಿ ನಾಣ್ಯ ಕ್ಷೇತ್ರದಲ್ಲಿ ಅವನ ಪ್ರಯೋಗ ಕರಾಚಿಲ್ ಎಕ್ಸ್ಪಿಡಿಷನ್ ಕರಾಚಿಲ್ ದಂಡಯಾತ್ರೆ ಮತ್ತು ದುವಾಬದಲ್ಲಿ ತೆರಿಗೆ ವ್ಯವಸ್ಥೆ ದ ಟ್ಯಾಕ್ಸೇಷನ್ ಇನ್ ದುವಾಬ್ ಇದರಲ್ಲಿ ಯಾವ ಪ್ರಯೋಗವನ್ನು ಅವನ ಜೀವನದಲ್ಲಿ ಅವನು ಮಾಡಿದಂಥ ಒಂದು ದೊಡ್ಡ ತಪ್ಪು ಅಂಥೇಳಿ ಅವನ ಮೇಲೆ ಆರೋಪ ತಂದಿದೆ ಅಂದರೆ ದ್ಯಾಟ್ ಈಸ್ ಕರಾಚಿಲ್ ಎಕ್ಸ್ಪಿಡಿಷನ್ ಕರಾಚಿಲ್ ದಂಡಯಾತ್ರೆ ಕರಾಚಿಲ್ ದಂಡಯಾತ್ರೆಯಲ್ಲಿ ನಾವು ನೋಡ್ತೀವಿ

ಆದರೆ ಅವನು ಆ ದಂಡಯಾತ್ರೆಯನ್ನು ಮುಂದೆ ಹಾಕ್ತಾ ಹೋಗ್ತಾನೆ ಇಲ್ಲಿ ಇಂಥ ವಿಶಾಲವಾದ ಸೈನ್ಯಗೆ ಅವನು ಸಂಬಳವನ್ನು ನೀಡಬೇಕಾಗಿತ್ತು ಅದಕ್ಕೆ ಸಾಕಷ್ಟು ಅವನಿಗೆ ಈ ಒಂದು ಭಾರವಾಯಿತು ಆರ್ಥಿಕ ಭಾರವಾಯಿತು ಇಟ್ ವಾಸ್ ಎ ಬರ್ಡನ್ ಹಿಯರ್ ಎಕನಾಮಿಕ್ ಬರ್ಡನ್ ಟು ಎ ಹಿಯರ್ ಮೊಹಮ್ಮದ್ ಬಿನ್ ತುಗ್ಲಕ್ ಬಿಕಾಸ್ ಆಫ್ ದಿಸ್ ಕರ್ನಾಚಲ್ ಎಕ್ಸ್ಪಿಡೇಷನ್ ಅಂಟಿಲ್ ದ ಎಕ್ಸ್ಪಿಡೇಷನ್ ವಾಸ್ ಟೇಕನ್ ಹಿ ಹ್ಯಾಡ್ ಟು ಮೇಂಟೈನ್ ದ್ಯಾಟ್ ಆರ್ಮಿ ಸೈನ್ಯ ಕಟ್ಟಿದಾದರೆ ಕೂಡಲೇ ತೆಗೆದುಕೊಂಡಿದ್ದರೆ ಅದು ಇಲ್ಲಿ ಮುಗಿದು ಹೋಗ್ತಾಯಿತ್ತು ಆದರೆ ಅದನ್ನ ಒಂದಲ್ಲ ಒಂದು ಕಾರಣಕ್ಕೆ ಮುಂದೆ ಹಾಕ್ತಾ ಹೋದ

ತುಗ್ಲಕಾಬಾದ್ ಜಹಾಪನಾಬಾದ್ ಮತ್ತು ಫಿರೋಜಾಬಾದ್ ಇವು ಮೂರು ನೋಡಿದರೆ ತುಗ್ಲಕ್ ಮಂತನದ ಕಾಲದಲ್ಲಿ ನಿರ್ಮಾಣವಾಯಿತು ತುಘ್ಲಕಾಬಾದ್ ಇದು ನಿರ್ಮಾಣವಾಗಿದ್ದು ಗಿಯಾಜುದ್ದೀನ್ ತುಗ್ಲಕ್ ಕಾಲದಲ್ಲಿ ಜಹಾಪನಾಬಾದ್ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಕಾಲದಲ್ಲಿ ಫಿರೋಜಾಬಾದ್ ಫಿರೋಷಾ ತುಘಲಕ್ಕನ ಕಾಲದಲ್ಲಿ ದ್ಯಾಟ್ ಈಸ್ ಆಲ್ ದ ತ್ರೀ ಆರ್ ದ ಮೇನ್ಲಿ ದ ಸಿಟೀಸ್ ಯಾರ್ ಸರೌಂಡಿಂಗ್ ದೆಹಲಿ ದೆಹಲಿ ಸುತ್ತಲೂ ಅದು ದೆಹಲಿಯ ಭಾಗವಾಗಿದೆ ಬಟ್ ಜೌನಾಪುರ್ ಕಮ್ಸ್ ಇನ್ ಉತ್ತರ ಪ್ರದೇಶ್ ಜೌನಾಪುರ್ ಈಗ ಉತ್ತರ ಪ್ರದೇಶದಲ್ಲಿ ಬರ್ತದೆ ಜೌನಾಪುರ್ ಈಸ್ ಆಲ್ಸೋ ದ ಸಿಟಿ ಬಿಲ್ಟ್ ಬೈ ಫಿರೋಷಾ ತುಗ್ಲಕ್ ಫಿರೋಷಾ ತುಘ್ಲಕನೇ ಕಟ್ಟಿಸಿದಂಥ ನಗರ ಇದು ಜೌನಾಪುರ್ ಅದು ಬರೋದು ಉತ್ತರ ಪ್ರದೇಶದಲ್ಲಿ ಇಟ್ ಈಸ್ ಟುಡೇ ಇನ್ ಉತ್ತರ ಪ್ರದೇಶ್ ಜೌನಾಪುರ್ ವಿಚ್ ವಾಸ್ ಬಿಲ್ಟ್ ಇನ್ ಮೆಮರಿ ಆಫ್ ಹಿಯರ್ ಮೊಹಮ್ಮದ್ ಬಿನ್ ತುಗ್ಲಕ್ ಮೊಹಮ್ಮದ್ ಬಿನ್ ತುಘ್ಲಕ್ಕನ ನೆನಪಿಗಾಗಿ ಈ ನಗರ ಕಟ್ಟಿಸಿದ್ದು ಮೊಹಮ್ಮದ್ ಬಿನ್ ತುಗ್ಲಕ್ ಹೆಸರು ಜೌನಾ ಖಾನ್ ಆಗಿತ್ತು ಅದಕ್ಕೆ ಇದು ಜೌನಾಪುರ್ ವಿಚ್ ವೆಂಟ್ ಔನ್ ಟು ಬಿಕಮ್ ಎ ಗ್ರೇಟ್ ಇಸ್ಲಾಮಿಕ್ ಲರ್ನಿಂಗ್ ಸೆಂಟರ್ ಇನ್ ಮಿಡಿವಲ್ ಇಂಡಿಯಾ ಮಧ್ಯಕಾಲೀನ ಭಾರತದಲ್ಲೇ ಮುಸ್ಲಿಂ ಶಿಕ್ಷಣಕ್ಕಾಗಿ ಪ್ರಸಿದ್ಧ ಕೇಂದ್ರವಾಯಿತು ಜೌನಾಪುರ್ ಸೊ ದ್ಯಾಟ್ ಈಸ್ ದ ಸಮ್ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಬೌಟ್ ಜೌನಾಪುರ್ ದೆ ಡ್ಯೂರಿಂಗ್ ಬಾಬರ್ ಪಿರಿಯಡ್ ದ ವರ್ಡ್ ತುಲುಘಾಮ ವಾಸ್ ಯೂಸ್ಡ್ ಟು ತುಲುಘಾಮ ಪ ಈ ಒಂದು ಪದ ಎದಕ್ಕೆ ಬಳಸಲಾಗಿದೆ ಬಾಬರ್ನ ಕಾಲದಲ್ಲಿ ಸೊ ಇನ್ ವಾಟ್ ಕನೆಕ್ಷನ್ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ತುಲುಘಾಮ

ಯುದ್ಧ ನೀತಿಯಾಗಿತ್ತು ಬಾಬರನ್ನು ಅಳವಡಿಸಿದಂಥ ಯುದ್ಧ ನೀತಿ ತುಲುಘಾಮ ಪದ್ಧತಿ ದ್ಯಾಟ್ ವಾಸ್ ದ ಮೇಜರ್ ರೀಸನ್ ಫಾರ್ ಇಸ್ ವಿಕ್ಟ್ರಿ ಇನ್ ದ ಫಸ್ಟ್ ಬ್ಯಾಟ್ಲ್ ಆಫ್ ಪಾಣಿಪತ್ ಒಂದನೇ ಪಾಣಿಪತ್ ಕದನದಲ್ಲಿ ಅವನು ಯಶಸ್ಸು ಪಡೆದುಕೊಳ್ಳಲು ತುಲುಘಾಮ ವ್ಯವಸ್ಥೆ ಏನಿತ್ತು ಅದು ಬಹಳ ಮುಖ್ಯವಾದದ್ದು ಅದರ ಕೂಡ ಇನ್ನೊಂದು ಕಾರಣ ಕೂಡ ಇದೆ ಅಲ್ಲಿ ಅವನ ಯಶಸ್ಸಿಗೆ ಪಾಣಿಪತ್ ಕದನದಲ್ಲಿ ಅದು ಸಿಡಿಮದ್ದನ್ನು ಬಳಸಿದ್ದು ಬಿಕಾಸ್ ಆಫ್ ದ ಯೂಸ್ ಆಫ್ ಗನ್ ಪೌಡರ್ ಆ್ಯಂಡ್ ತುಲುಗಾಮ ಸಿಸ್ಟಮ್ ಹೀ ವಾಸ್ ವಿಕ್ಟೋರಿಯಸ್ ಇನ್ ದ ಬ್ಯಾಟಲ್ ಆಫ್ ಪಾಂಡಿಪದ್ಯಾರ್ ಸೊ ಹಿಯರ್ ತುಲುಗಾಮ ವರ್ಡ್ ಮೀನ್ಸ್ ವಾರ್ ಸ್ಟ್ರಾಟಜಿ ಮೀರಾಬಾಯಿ ವಾಸ್ ಡಾಟರ್ ಇನ್ ಲಾ ಆಫ್ ವಿಚ್ ರಜಪೂತ್ ಫ್ಯಾಮಿಲಿ ಮೀರಾಬಾಯಿ ಒಬ್ಬಳು ಸಂತಳಾಗಿದ್ದಾಳೆ ಇದು ನಮಗೆಲ್ಲ ಗೊತ್ತಿದ್ದದ್ದು ಹಾಗೆ ಅವಳು ರಾಜಕುಮಾರಿ ಆಗಿದ್ದಳು ಕೂಡ ನಮಗೆ ಗೊತ್ತು ಆದರೆ ಅವಳು ಯಾವ ರಜಪೂತ ಮಂಥನದ ಸೊಸೆ ಆಗಿದ್ದಳು ಸೊ ಮೀರಾಬಾಯಿ ವಾಸ್ ದ ಡಾಟರ್ ಇನ್ ಲಾ ಆಫ್ ವಿಚ್ ರಜಪೂತ್ ಫ್ಯಾಮಿಲಿ ಇಲ್ಲಿ ಕೊಟ್ಟದ್ದು ಚವ್ಹಾಣ್ ರಾಠೋಡ್ ಸಿಸೋದಿಯಾ ಸೋಲಂಕಿ

ದಾರಾ ಶಿಖೋ ಔರಂಗಜೇಬ್ ಕಾಮ್ರಾನ್ ಮುರಾದ್ ದಾರಾ ಶಿಖೋ ಔರಂಗ್ಝೇಬ್ ಕಾಮ್ರಾನ್ ಮತ್ತು ಮುರಾದ್ ಒಟ್ಟು ಶಹಾಜನ ನಾಲ್ಕು ಮಕ್ಕಳಲ್ಲಿ ಅದು ನಡೆಯಿತು ಸೊ ಇಟ್ ವಾಸ್ ಅಮಂಗ್ ದ ಫೋರ್ ಸನ್ಸ್ ಆಫ್ ಅ ಶಹಜಾನ್ ಸೊ ದೇವ್ಯರ್ ದಾರಾ ಶಿಖೋ ಔರಂಗ್ಜೇಬ್ ಮುರಾದ್ ಕಾಮ್ರಾನ್ ವಾಸ್ ನಾಟ್ ದ ಸನ್ ಆಫ್ ಅ ಯರ್ ಔರಂಗೇಬ್ ಇಲ್ಲೇ ಶಹಾಜನ ಮಗನಾಗಿರಲಿಲ್ಲ ಅವನು ಹಿ ವಾಸ್ ನಾಟ್ ದ ಸನ್ ಆಫ್ ಅ ಶಹಿಯರ್ ಶಹಾಜಾನ್ ಕಾಮ್ರಾನ್ ಕಾಮ್ರಾನ್ ಇವನ ಬಾಬರ್ ಮಗ ಆಗಿದ್ದಾನೆ ಕಾಮ್ರಾನ್ ವಾಸ್ ದ ಸನ್ ಆಫ್ ಬಾಬರ್ ಅದಕ್ಕೆ ಇದು ಬರೋದಿಲ್ಲ ಇದರ ಅಲ್ಲಿ ಇನ್ನೊಬ್ಬ ನಾಲ್ಕನೇ ಅಲ್ಲಿ ಶಹಾಜನ ಮಗ ಅಂದರೆ ಶಹಾಸೂಜಾ ಅಂತ ಹೇಳಿ ಬರ್ತಾನೆ ಶಹಾಸೂಜಾ ದಾರಾಶಿಕೋ ಔರಂಗ್ಝೇಬ ಶಹಾಸೂಜಾ ಮುರಾದ್ ಇವರ ನಾಲ್ಕು ಗಂಡ ಮಕ್ಕಳಿ ಉತ್ತರಾಧಿಕಾರಿ ಯುದ್ಧದಲ್ಲಿ ಭಾಗವಹಿಸಿದ್ದು ಸೊ ಕಾಮ್ರಾನ್ ವಾಸ್ ನಾಟ್ ಎ ಪಾರ್ಟಿಸಿಪೆಂಟ್ ಕಾಮ್ರಾನ್ ಇಲ್ಲೇ ಅದರಲ್ಲಿ ಭಾಗಿಯಾಗಿರಲಿಲ್ಲ ಬಿಕಾಸ್ ಹಿ ವಾಸ್ ನಾಟ್ ದ ಸನ್ ಆಫ್ ಶಹಾಜಾನ್ Which of the following was not the feature of Mansabdari system? Mansabdari Vivaste, either Akbarna Kaladali, Mogala Mughal Dali, Bandanta Vondo, Hosa Lakshana Vagit. The Mansabdari system was introduced by Akbar in the Mughal administration. Mansabdari system was borrowed from Mongols. It is correct. Zat and Sawar were part of Mansabdari system. It is also correct. It was homogeneous. It is wrong because it was heterogeneous. ಹೋಮೋಜಿನಿಯಸ್ ಅಂದರೆ ಒಂದೇ ಬಗೆಯ ಈ ಒಂದು ಸೈನಿಕರಿರೋದು ಆದರೆ ಹಾಗಿರಲಿಲ್ಲ ಅಲ್ಲಿ ಬೇರೆ ಬೇರೆ ಧರ್ಮ ಜಾತಿಗೆ ಸೇರಿದಂಥ ಜನರು ಅಲ್ಲಿ ಮನ್ಸಬ್ಧಾರರಾಗಿ ಬರ್ತಾಯಿದ್ದರು ಹಿಂದೂಗಳಿದ್ದರು ರಜಪೂತರಿದ್ದರು ಉಜ್ಬೇಗಿದ್ರು ಇದ್ದರು ಅಫ್ಘಾನರಿದ್ದರು ಮೊಘಲರಿದ್ದರು ಸೊ ಇಟ್ ವಾಸ್ ಅ ಹೆಟ್ರೋಜಿನಿಯಸ್ ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಇಟ್ ವಾಸ್ ಹೋಮೋಜಿನಿಯಸ್ ಅಂತ ಕೊಟ್ಟಿದ್ದೀರಿ ಅದು ತಪ್ಪಾಗಿದೆ ವಿಚ್ ವಾಸ್ ನಾಟ್ ದ ಫ್ಯೂಚರ್ ಇಟ್ ಈಸ್ ಹೆಟ್ರೋಜಿನಿಯಸ್ ಮನ್ಸಬ್ದಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಇಟ್ ಇಸ್ ಕರೆಕ್ಟ್

ಇವು ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೋತ್ವಾಲ್ ಆಗಿದೆ ಕೋತ್ವಾಲ್ ವಾಸ್ ಇನ್ ಚಾರ್ಜ್ ಆಫ್ ದ್ಯಾಟ್ ಮೇನ್ಲಿ ದಿ ಯರ್ ದ ಪರ್ಸನ್ ಆಫ್ ಮೇಂಟೈನಿಂಗ್ ದ ಲಾ ಆ್ಯಂಡ್ ಆರ್ಡರ್ ಇನ್ ದ ಸಿಟಿ ದೇರ್ ಫೌಜ್ ವಾಸ್ ಕನೆಕ್ಟೆಡ್ ಟು ಪರಗಣ ಕನನ್ ಗೋ ವಾಸ್ ಆಲ್ಸೋ ಕನೆಕ್ಟೆಡ್ ಟು ಪರಗಣ ಲಂಬಾರ್ದಾರ್ ವಾಸ್ ಕನೆಕ್ಟೆಡ್ ಟು ದ ವಿಲೇಜ್ ಸೊ ದೀಸ್ ಆರ್ ದ ಡಿಫ್ರೆಂಟ್ ಆಫೀಸರ್ಸ್ ಕಮಿಂಗ್ ಅಂಡರ್ ದ ಮೊಘಲ್ ಅಡ್ಮಿನಿಸ್ಟ್ರೇಷನ್ ಮೊಘಲ ಆಡಳಿತದಲ್ಲಿ ಬರುವಂಥ ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ಘಟಕಗಳಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತಂಥ ಅಧಿಕಾರಿಗಳು ಕೋತ್ವಾಲ್ ಲಾ ಆ್ಯಂಡ್ ಆರ್ಡರ್ ಇನ್ ದಿ ಯರ್ ಸಿಟಿ ನಗರದಲ್ಲಿ ಕಾಯ್ದೆ ಕಾನೂನನ್ನು ರಕ್ಷಣೆ ಮಾಡುವ ಕೋತ್ವಾಲ್ ಆಗಿದ್ದಾನೆ ಹೂ ಅಮಂಗ್ ದ ಮರಾಠ ಛತ್ರಪತಿ ವಾಸ್ ನಾಟ್ ಎ ಕಂಟೆಂಪರಿ ಆಫ್ ಔರಂಗಜೇಬನ ಸಮಕಾಲೀನ ಛತ್ರಪತಿ ಯಾರಾಗಿರಲಿಲ್ಲ ಹೂ ವಾಸ್ ನಾಟ್ ದಿ ಕಂಟೆಂಪರಿ ಆಫ್ ಔರಂಗಜೇಬ್ ಔರಂಗಜೇಬ್ ಉತ್ತರದಲ್ಲಿ ಆಳ್ತಾ ಇದ್ದಾಗ ದಕ್ಷಿಣದಲ್ಲಿ ನಾವು ನೋಡ್ತೀವಿ ಶಿವಾಜಿ ಮರಾಠ ರಾಜ್ಯವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದು ಮತ್ತು ನಾವು ನೋಡ್ತೀವಿ ಅಲ್ಲಿ ಔರಂಗಜೇಬ್ ಮರಾಠರನ್ನು ಅಡಗಿಸಲು ಈ ಒಂದು ಸತತವಾಗಿ ಪ್ರಯತ್ನ ಮಾಡಿದನು ಅವನ ಸಮಕಾಲೀನವಾಗಿ ಮರಾಠ ಛತ್ರಪತಿಗಳು ಯಾರಾಗಿದ್ದರು ಸಂಭಾಜಿ ರಾಜಾರಾಮ್ ಎರಡನೇ ಶಿವಾಜಿ ಸಾಹು ಸೊ ದೀಸ್ ಆರ್ ದ ಚಾಯ್ಸ್ ಗಿವನ್ ಸಂಭಾಜಿ ರಾಜಾರಾಮ್ ಸಾಹು ಮತ್ತು ಎರಡನೇ ಶಿವಾಜಿ ಉತ್ತರ ಸಾಹು ಆಗಿದೆ ಸಾಹು ವಾಸ್ ನಾಟ್ ಎ ಕಂಟೆಂಪರಿ ಸಾಹು ಸಮಕಾಲೀನವ್ರನ್ನಾಗಿರಲಿಲ್ಲ ಇದರಲ್ಲಿ ಒಂದು ಸ್ವಲ್ಪ ವಿಷಯ ತಿಳ್ಕೊಳ್ಬೇಕು ಸಂಭಾಜಿ ಶಿವಾಜಿಯ ಮರಣದ ನಂತರ ನೂರ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿಯ ಮರಣದ ನಂತರ ರಾಜಾರಾಮ್ ಅಧಿಕಾರಕ್ಕೆ ಬರ್ತಾನೆ ಹದಿನೇಳುನೂರಲ್ಲಿ ರಾಜಾರಾಮನ ಮಂತ ಮಹಿಳೆ ಮರಣದ ನಂತರ ಎರಡನೇ ಶಿವಾಜಿ ಛತ್ರಪತಿ ಆಗ್ತಾನೆ ಅವನ ರಾಜ್ಯ ಅವನ ಪರವಾಗಿ ರಾಜ್ಯದವನ್ನು ನೋಡಿಕೊಳ್ತಾ ಇದ್ದು ಅವನ ತಾಯಿ ತಾರಾಬಾಯಿಯಾಗಿದ್ದಳು ಸೊ ದೇವ್ಯರ್ ದೇರ್ ಸಾಹು

ಔರಂಗಜೇಬನ ಸಮಕಾಲೀನ ಛತ್ರಪತಿ ಆಗಿರಲಿಲ್ಲ ಅವನು ಹಿ ವಾಸ್ ನಾಟ್ ದಿ ಕಂಟೆಂಪರಿ ಛತ್ರಪತಿ ಆಫ್ ಔರಂಗಸೇಬ್ ದ ರೆವಿನ್ಯೂ ಡಾಕ್ಯುಮೆಂಟ್ ಕಾಬೂಲಿಯತ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಕಾಬೂಲಿಯತ್ ಇದು ಒಂದು ಕಂದಾಯ ದಾಖಲೆ ಈ ಇಲ್ಲೇ ದಾಖಲೆಯನ್ನು ತಂದಂಥ ಅರಸ ಯಾರಾಗಿದ್ದರು ಅಕ್ಬರ್ ಶೇರ್ಷ ಶಿವಾಜಿ ಕೃಷ್ಣ ದೇವರಾಯ ಸೊ ದ ಆನ್ಸರ್ ಈಸ್ ಶೇರ್ ಶಹಾ ಶೇರ್ಷಾ ಎರಡು ದಾಖಲಾತಿಯನ್ನು ತರ್ತಾನೆ ಕಂದಾಯ ಆಡಳಿತದಲ್ಲಿ ಒಂದು ಪಟ್ಟ ಇನ್ನೊಂದು ಕಾಬೂಲಿಯತ್ ಪಟ್ಟ ಅಂದರೆ ಮಾಲಿಕಿ ಪತ್ರ ಕಾಬೂಲಿಯತ್ ಅಂದರೆ ಕರಾರು ಪತ್ರ ಪಟ್ಟ ಈಸ್ ದ ಟೈಟಲ್ ಡೀಡ್ ಆ್ಯಂಡ್ ಕಾಬೂಲಿಯತ್ ಇಸ್ ದ ಡೀಡ್ ಆಫ್ ಅಗ್ರೀಮೆಂಟ್ ದ ಟೂ ರೆವಿನ್ಯೂ ರೆಕಾರ್ಡ್ಸ್ ಇಂಟ್ರೊಡ್ಯೂಸ್ಡ್ ಬೈ ಶೇರ್ಷ ಶೇರ್ಷಾ ತಂದಂಥ ಎರಡು ದಾಖಲಾತಿಗಳು ಅದು ಪಟ್ಟ ಮತ್ತು ಕಾಬೂಲಿಯತ್ ಕಾಬೂಲಿಯತ್ ಈಸ್ ದ ಡೀಡ್ ಆಫ್ ಅಗ್ರಿಮೆಂಟ್ ಕರಾರು ಪತ್ರ ಇದು ಶೇರ್ಷಾನ ತಂದದ್ದು ದ ಹೌಸಸ್ ವೇರ್ ಸೂಫಿ ಸೇಂಟ್ಸ್ ಲೀವ್ಡ್ ವೇರ್ ಕಾಲ್ಡ್ ಆಸ್ ಸೂಫಿ ಸಂತರು ವಾಸವಾಗುವಂಥ ಸ್ಥಳಗಳು ಅಥವಾ ಅವರ ಮನೆಗಳಿಗೆ ಏನು ಪದ ಬಳಸಿದ್ದಾರೆ ಅದಕ್ಕೆ ಕನ್ಕಹ ಝೋಂಪ್ರಾ ರೌಜಾ ದರ್ಗಾ ಸೊ ದ ಆನ್ಸರ್ ಈಸ್ ಕನ್ಕಹ ಕನ್ಕಹ ಅಂದರೆ ಸೂಫಿ ಸಂತರು ವಾಸವಾಗುವಂಥ ಅವರ ಸ್ಥಳ ಅದು ಝೋಂಪ್ರಾ ಅಂದರೆ ಗುಡಿಸಲು ಝೋಂಪ್ರಾ ಈಸ್ ಎ ಹಟ್ ರೌಝ ರೌಝಾ ಈಸ್ ದ ಮೇಲ್ ಟೂಮ್ಸ್ ರೌಝಾ ಅಂದರೆ ಪುರುಷರ ಗೋರಿಗಳು ಹಾಗೆ ದರ್ಗಾ ಅಂದರೆ ಸೂಫಿ ಸಂತರ ಗೋರಿಗಳು ಸಮಾಧಿಗಳು ದ ಸಮಾಧಿ ಆಫ್ ದ ಸೂಫಿ ಸೈನ್ಸ್ ಇಸ್ ಕಾಲ್ಡ್ ಅಸ್ ದರ್ಗಾ ಅದಕ್ಕೆ ಕನ್ಕಹ ಏನಿದೆ ಅವರು ವಾಸವಾಗುವಂಥ ಈ ಒಂದು ಸ್ಥಳಕ್ಕೆ ಕನ್ಕಹ ಅಂತ ಹೇಳಿ ಕರೀತಾರೆ ಡ್ಯೂರಿಂಗ್ ಮೊಘಲ್ಸ್ ದ ವರ್ಡ್ ಚಾರ್ ಬಾಗ್ ವಾಸ್ ಗಿವನ್ ಟು ಚಾರ್ ಬಾಗ್ ಈ ಪದ ಮೊಘಲರ ಕಾಲದಲ್ಲಿ ಎದಕ್ಕೆ ಬಳಸಲಾಗಿದೆ ಟು ವಿಚ್ ದಿಸ್ ಚಾರ್ಬಾಗ್ ಈಸ್ ಮೇನ್ಲಿ ಅಸೋಸಿಯೇಟೆಡ್ ಆರ್ಮಿ ರೆಜಿಮೆಂಟ್ಸ್ ಅವು ಸೈನಿಕ ಘಟಕಗಳಾಗಿವು ಪ್ಯಾಲೇಸಸ್ ಅರಮನೆಗಳನ್ನು ಉದ್ಯಾನಗಳನ್ನು ಗಾರ್ಡನ್ಸ್ ಆರ್ ಮಿನಾರ್ಸ್ ಇದರಲ್ಲಿ ಯಾವುದು ಸರಿಯಾಗಿದೆ ಅದನ್ನು ಈ ಒಂದು ಆಯ್ಕೆ ಮಾಡಿ ಬರೀಬೇಕು ಅದಕ್ಕೆ ಉದ್ಯಾನಗಳು ಸೊ ಗಾರ್ಡನ್ಸ್ ವಿರ್ ಕಾಲ್ಡ್ ಎಸ್ ಅ ಚಾರ್ ಬಾಗ್ ಬಾಗ್ ಅಂದರೆ ಉದ್ಯಾನ ಬಾಗ್ ಮೀನ್ಸ್ ದ ಗಾರ್ಡನ್ ಚಾರ್ ಬಾಗ್ ಅದಕ್ಕೆ ಯಾಕೆ ಕರೆದರಂದರೆ ಬಿಕಾಸ್ ದ ಹೋಲ್ ಗಾರ್ಡನ್ ವಾಸ್ ಡಿವೈಡೆಡ್ ಇಂಟು ಫೋರ್ ಈಕ್ವಲ್ ಪಾರ್ಟ್ಸ್ ನಾಲ್ಕು ಲೌಕಾಕಾರ್ತಿಯಲ್ಲಿ ಈ ಒಂದು ಇಡೀ ಉದ್ಯಾನವನ್ನು ವಿಭಾಜಿಸಲಾಗಿತ್ತು ಅದಕ್ಕೆ ನಾವು ನೋಡ್ತೀವಿ ಉದ್ಯಾನಗಳಿಗೆ ಮೊಘಲರ ಉದ್ಯಾನಗಳಿಗೆ ಚಾರ್ ಚಾರ್ಬಾಗ್ಗಳಂತ ಹೇಳಿ ಕರಿತಾ ಇದ್ದರು ದ ಮೊಘಲ್ ಗಾರ್ಡನ್ಸ್ ವಿ ಆರ್ ಕಾಲ್ಡ್ ಆ್ಯಸ್ ಎ ಚಾರ್ ಬಾಗ್ ಸೊ ದಟ್ ಈಸ್ ಗಾರ್ಡನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಗಾರ್ಡನ್ ಈಸ್ ನಾಟ್ ಲೊಕೇಟೆಡ್ ಇನ್ ಕಾಶ್ಮೀರ್ ಕೆಳಕಂಡ ಯಾವ ಉದ್ಯಾನವು ಕಾಶ್ಮೀರದಲ್ಲಿ ನಮಗೆ ಕಂಡು ಬರುವುದಿಲ್ಲ ನಿಶಾಂತ್ ಬಾಗ್ ಶಾಲಿಮಾರ್ ಬಾಗ್ ಶಾಯಿ ಬಾಗ್ ಗುಲಾಬ್ ಬಾಗ್ ಇದರಲ್ಲಿ ಯಾವುದು ನಮಗೆ ಕಂಡು ಬರೋದಿಲ್ಲ ಸೊ ವಿ ಫೈಂಡ್ ದ ಫಸ್ಟ್ ತ್ರೀ ಆರ್ ಇನ್ ಕಾಶ್ಮೀರ್ ನಿಶಾಂತ್ ಬಾಗ್ ಶಾಲಿಮಾರ್ ಬಾಗ್ ಶಾಹಿ ಬಾಗ್ ಇದನ್ನು ನಾವು ನೋಡ್ತೀವಿ ಇವು ಮೂರು ಇರೋದು ಅಲೆ ಕಾಶ್ಮೀರದಲ್ಲಿ ಗುಲಾಬ್ ಬಾಗ್ ಆಲ್ಸೋ ಪಾಪ್ಯುಲರ್ಲಿ ನೋನ್ ಆಸ್ ದ ರೋಸ್ ಗಾರ್ಡನ್ ಇದು ಚಂಡೀಘದಲ್ಲಿದೆ ಸೊ ದಿಸ್ ಈಸ್ ಇನ್ ಚಂಡೀಘಡ್ ಗುಲಾಬ್ ಬಾಗ್ ಅಥವಾ ರೋಸ್ ಗಾರ್ಡನ್ ಅಂತ ಹೇಳ್ತೀವಿ ವಿಚ್ ಈಸ್ ಲೊಕೇಟೆಡ್ ಆ್ಯಟ್ ಚಂಡೀಘಢ್ ಸೊ ದ ಫಸ್ಟ್ ಥ್ರೀ ಆರ್ ಇನ್ ಕಾಶ್ಮೀರ್ ಇಟ್ಸ್ ಸೊ ದ ಆನ್ಸರ್ ಇಸ್ ಗುಲಾಬ್ ಬಾಗ್ ಅದಕ್ಕೆ ಉತ್ತರ ಗುಲಾಬ್ ಬಾಗ್ ಅದು ಕಾಶ್ಮೀರದಲ್ಲಿಲ್ಲ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಈಸ್ ರಾಂಗ್ಲಿ ಮ್ಯಾಚ್ಡ್ ರಾಂಗ್ಲಿ ಮ್ಯಾಚ್ಡ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸೂಫಿ ಸಂತರ ಸಮಾಧಿಗಳು ಮತ್ತು ಅದರ ಸ್ಥಳಗಳು ಇದರಲ್ಲಿ ಯಾವ ಜೋಡಿ ಸರಿಯಾಗಿಲ್ಲ ನಿಜಾಮುದ್ದೀನ್ ಔಲಿಯಾ ದರ್ಗಾ ದೆಹಲಿಯಲ್ಲಿದೆ ಸರಿ ಇದೆ ಸಲೀಂ ಚಿಸ್ತಿ ದರ್ಗಾ ಆಗ್ರಾದಲ್ಲಿದೆ ಇದು ತಪ್ಪಾಗಿದೆ ಯಾಕಂದರೆ ಸಲೀಂ ಚಿಸ್ತಿ ದರ್ಗಾ ಇರುವುದು ಫತೇಪುರ್ ಸಿಕ್ರಿಯಲ್ಲಿ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಸಲೀಂ ಚಿಸ್ತಿ ದರ್ಗಾ ಆಟ್ ಆಗ್ರಾ ಇಟ್ ಇಸ್ ಗಿವನ್ ಇಟ್ ಇಸ್ ರಾಂಗ್ ಇಟ್ ಇಸ್ ಫತೆಫುರ್ ಸಿಕ್ರಿ ಅದಕ್ಕೆ ಸಲೀಂ ಚಸ್ತಿ ದರ್ಗಾ ಇಲ್ಲಿ ಉತ್ತರವಾಗಿ ಬರ್ತದೆ ಮೊಯನುದ್ದೀನ್ ಚಿಶ್ತಿ ದರ್ಗಾ ಇದು ಅಜ್ಮೇರದಲ್ಲಿದೆ ಅಥವಾ ಗರೀಬ್ ನವಾಜ್ ದರ್ಗಾ ಅಂತ ಹೇಳ್ತಾರೆ ಗೇಸು ದರಾಜ್ ದರ್ಗಾ ಗುಲ್ಬರ್ಗಾದಲ್ಲಿದೆ ಇದಕ್ಕೆ ಖ್ವಾಜಾ ಬಂದಾ ನವಾಜ್ ದರ್ಗಾ ಅಂತ ಹೇಳಿ ಕೂಡ ಕರೀತಾರೆ ಸೊ ದ ಆನ್ಸರ್ ಈಸ್ ಸಲೀಂ ಚಸ್ತಿ ದರ್ಗಾ ಇಸ್ ನಾಟ್ ಲೊಕೇಟೆಡ್ ಇನ್ ಹಿಯರ್ ಆಗ್ರಾ ಇಟ್ ಈಸ್ ಇನ್ ಫತೇಫುರ್ ಸಿಕ್ರಿ ಸೊ ದಿಸ್ ಇಸ್ ದ ಆನ್ಸರ್ ಉಳಿದದ್ದೆಲ್ಲ ಕರೆಕ್ಟ್ ಇದೆ ಡೆಹಲಿ ಕರೆಕ್ಟ್ ಇದೆ ಅಜ್ಮೀರ್ ಕರೆಕ್ಟ್ ಇದೆ ಗುಲ್ಬರ್ಗಾ ಕರೆಕ್ಟ್ ಇದೆ ಇನ್ ಮೊಘಲ್ ಆರ್ಕಿಟೆಕ್ಚರ್ ವಾಟ್ ಈಸ್ ಮೆಂಟ್ ಬೈ ಪಿತರ್ ದೌರಾ ಸ್ಟೈಲ್ ಮೊಘಲ ವಾಸ್ತುಶಿಲ್ಪದಲ್ಲಿ ಪಿತರ್ ದೌರಾ ಶೈಲಿ ಅಂದರೆ ಏನು ವಾಟ್ ಈಸ್ ಮೆಂಟ್ ಬೈ ದಿ ಪಿತರ್ ದೌರಾ ಸ್ಟೈಲ್ ಯೂಸಿಂಗ್ ಪ್ರೆಷಸ್ ಸ್ಟೋನ್ಸ್ ಅಮೂಲ್ಯವಾದ ಶಿಲೆಗಳನ್ನು ಬಳಸುವುದು ಯೂಸಿಂಗ್ ರೆಡ್ ಆ್ಯಂಡ್ ಮಾರ್ಬಲ್ ಸ್ಟೋನ್ಸ್ ಇಲ್ಲೇ ಕೆಂಪು ಮರಳು ಶಿಲೆ ಮತ್ತು ಅಮೃತ ಶಿಲೆ ಬಳಿಕೆ ಯೂಸಿಂಗ್ ಓನ್ಲಿ ಮಾರ್ಬಲ್ ಸ್ಟೋನ್ಸ್ ಕೇವಲ ಅಮೃತ ಶಿಲೆಗಳನ್ನು ಬಳಸುವುದು ಯೂಸಿಂಗ್ ಗ್ರನೈಟ್ ಆ್ಯಂಡ್ ಸ್ಯಾಂಡ್ ಸ್ಟೋನ್ ಗ್ರನೈಟ್ ಮತ್ತು ಮರಳು ಶಿಲೆಗಳನ್ನು ಬಳಸುವುದು ಇದರಲ್ಲಿ ಇಲ್ಲೇ ಪಿತರ್ ದೌರಾ ಶೈಲಿ ಅಂಥೇಳಿ ಅದಕ್ಕೆ ಕರೀತಾರೆ ವಿಚ್ ಇಸ್ ಮೇನ್ಲಿ ದ ಹಿಯರ್ ದಿ ಪಿತರ್ ದೌರಾ ಸ್ಟೈಲ್ ಸೊ ಯೂಸಿಂಗ್ ಪ್ರೆಷರ್ ಸ್ಟೋನ್ಸ್ ಅಮೂಲ್ಯವಾದ ಶಿಲೆಗಳನ್ನು ತಮ್ಮ ಸ್ಮಾರಕವನ್ನು ಇನ್ನೂ ಸುಂದರಗೊಳಿಸಲು ಅಮೂಲ್ಯವಾದ ಶಿಲೆಗಳನ್ನು ಬಳಸ್ತಾ ಇದ್ದರು ಬೇರೆ ಬೇರೆ ಬಣ್ಣದ ಶಿಲೆಗಳನ್ನು ಬಳಸ್ತಾ ಇದ್ದರು ಅದಕ್ಕೆ ಪಿತರ್ ದೌರಾ ಸ್ಟೈಲ್ ಅಂತ ಹೇಳಿ ಕರೀತಾರೆ ದಟ್ ಈಸ್ ಕಾಲ್ಡ್ ಎಸ್ ಪಿತರ್ ದೌರಾ ಸ್ಟೈಲ್ ದ ಟೂಮ್ ಆಫ್ ಮೊಘಲ್ ಎಂಪರರ್ ವಿಚ್ ಇಸ್ ನಾಟ್ ಇನ್ ಇಂಡಿಯಾ ಭಾರತದಲ್ಲಿ ಕಂಡು ಬರೋದಿಲ್ಲ ಈ ಮೊಘಲ ಚಕ್ರವರ್ತಿಯ ಗೋರಿ ಅಕ್ಬರ್ ಜಹಾಂಗೀರ್ ಔರಂಗಜೇಬ್ ಶಹಜಾನ್ ಇದಕ್ಕೆ ಉತ್ತರ ಜಹಾಂಗೀರ್ ಆಗಿದೆ ಜಹಾಂಗೀರ್ ಟೂಮ್ ಈಸ್ ನಾಟ್ ಇನ್ ಇಂಡಿಯಾ ಟುಡೇ ಇಟ್ ಈಸ್ ಇನ್ ಲಾಹೋರ್ ಲಾಹೋರದಲ್ಲಿ ಬರ್ತದೆ ಪಾಕಿಸ್ತಾನದಲ್ಲಿದೆ ಜಹಾಂಗೀರನ ಸಮಾಧಿ ಉಳಿದ ಅಕ್ಬರಂದು ಸಿಕಂದ್ರ ಆಗ್ರಾದಲ್ಲಿದೆ ಶಹಜಾನ್ ಅಂದು ಆಗ್ರಾದ ಮಹಲ್ದಲ್ಲೇ ನಾವು ನೋಡ್ತೀವಿ ಔರಂಗಜೇಬಂದು ದಕ್ಷಿಣದಲ್ಲಿ ನಾವು ನೋಡ್ತೀವಿ ಔರಂಗಾಬಾದ್ ಸಮೀಪದಲ್ಲಿ ಕುಲಾರ್ಥಾಬಾದ್ ಅಂಥೇಳಿ ಅಲ್ಲಿ ಅವನ ಸಮಾಧಿ ಇದೆ ಸೊ

ಭಾರತದಲ್ಲಿ ಇವೆ ಕೊನೆ ಈ ಒಂದು ಮೊದಲೇದು ಅಲೆ ಬಾಬರಂದು ಮತ್ತು ಜಹಾಂಗೀರಂದು ಈಗ ಭಾರತದ ಹೊರಗಡೆ ಇದೆ ದಟ್ ಈಸ್ ವಾಟ್ ವಿ ಹ್ಯಾವ್ ವಾಟ್ ಜಹಾಂಗೀರ್ ಈಸ್ ದ ಆನ್ಸರ್ ಹಿಯರ್ ದ ಸಾಕಿ ವೇರ್ ದ ಪೋಯಮ್ಸ್ ಕಂಪೋಸ್ಡ್ ಬೈ ಸಾಕಿ ಅಂಥೇಳಿ ಕವನಗಳನ್ನು ಈ ಒಂದು ಬರೆದದ್ದು ಯಾರು ಗುರು ನಾನಕ್ ಕಬೀರ್ ದಾಸ್ ದಾದು ದಯಾಲ್ ರಮಾನಂದ್ ದೀಸ್ ಆರ್ ದ ಹಿಯರ್ ಭಕ್ತಿ ಲೀಡರ್ಸ್ ಇವರು ಭಕ್ತಿ ಸಂತರು ಯಾರ ಗೀತೆಗಳನ್ನು ಸಾಕಿ ಅಂಥೇಳಿ ಕರಿತಾ ಇದ್ದರು ಸೊ ದ ಆನ್ಸರ್ ಇಸ್ ಕಬೀರ್ ದಾಸ್ ಕಬೀರ್ ದಾಸ್ ಆಗಿದೆ ಸಾಕಿ ಅವರ ಕವನಗಳಾಗಿವೆ ಇವು ಅಲ್ಲದೆ ಎರಡು ಸಾಲಿನ ಪದ್ಯಗಳಿಗೆ ಕಬೀರ್ ದಾಸ್ ರಚನೆ ಮಾಡಿದ್ದಕ್ಕೆ ದೋಹ ಅಂತ ಹೇಳ್ತಾರೆ ದ ಟೂ ಲೈನ್ಸ್ ಹಿಯರ್ ಕಪ್ಲೆಟ್ಸ್ ಆಫ್ ಕಬೀರ್ ದಾಸ್ ಆರ್ ಕಾಲ್ಡ್ ಆಸ್ ದೋಹ ಮತ್ತು ಅವ್ರು ಬರೆದಂಥ ಗೀತೆಗಳೇನಿವೆ ಅವಕ್ಕೆ ಇಲ್ಲೇ ಸಾಕಿ ಅಂತ ಹೇಳಿ ಕರೀತಾರೆ ದ ಪೋಯಮ್ಸ್ ಆರ್ ಕಾಲ್ಡ್ ಎಸ್ ಸಾಕಿ ಆ್ಯಂಡ್ ದ ಕಪ್ಲೆಟ್ಸ್ ಆರ್ ಕಾಲ್ಡ್ ಎಸ್ ದೋಹ ಶಂಕರಾಚಾರ್ಯ ಎಸ್ಟಾಬ್ಲಿಷ್ಡ್ ಫೋರ್ ಮಠಸ್ ವಿಚ್ ಒನ್ ಈಸ್ ರಾಂಗ್ಲಿ ಮ್ಯಾಚ್ಡ್ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡಿದರು ಅದರಲ್ಲಿ ಇಲ್ಲಿ ಕೆಳಕಂಡ ಯಾವ ಮಠ ಸರಿಯಾಗಿ ಹೊಂದಿಸಿಲ್ಲ ಜ್ಯೋತಿರ್ಪೀಠ ಹೇಳಿದೆ ಅಂತೇಳಿದೆ ಉತ್ತರಾಖಂಡದಲ್ಲಿ ಹಾಗೆ ಜ್ಯೋತಿರ್ಪೀಠ ಅಂತ ಇದೆ ಇದೇ ತಪ್ಪಾಗಿದೆ ದಿಸ್ ಈಸ್ ಓನ್ಲಿ ದ ರಾಂಗ್ ದಿಸ್ ಈಸ್ ದ ಆನ್ಸರ್ ಜ್ಯೋತಿರ್ಪೀಠ ಅದು ಬದರಿಯಲ್ಲಿದೆ ಬದ್ರಿ ಕಮ್ಸ್ ಇನ್ ಉತ್ತರಾಖಂಡ್ ಸೊ ಇಟ್ ಈಸ್ ನಾಟ್ ಇನ್ ಕೇದಾರ್ ಇಟ್ ಈಸ್ ಇನ್ ಬದ್ರಿ ಜ್ಯೋತಿರ್ಪೀಠ ಬದ್ರಿಯಲ್ಲಿದೆ ಉಳಿದದ್ದೆಲ್ಲ ಕರೆಕ್ಟ್ ಇದೆ ಗೋವರ್ಧನ ಪೀಠ ಜಗನ್ನ ಹಿರ ಜಗನ್ನಾಥ್ ಇನ್ ಒರಿಸ್ಸಾ ಕಾಲಿಕಾಪೀಠ ದ್ವಾರ್ಕಾ ಇನ್ ಗುಜರಾತ್ ಶಾರದಾ ಪೀಠ ಶೃಂಗೇರಿ ಕರ್ನಾಟಕ ಉಳಿದದ್ದು ಮೂರು ಕರೆಕ್ಟ್ ಕರೆಕ್ಟಿವೆ ಜ್ಯೋತಿರ್ಪೀಠ ಏನಿದೆ ಇದು ಬದ್ರಿ ಆಗ ಅದಕ್ಕೆ ಯಾವುದು ತಪ್ಪಿದೆ ಅಂತ ಹೇಳಿ ಕೇಳಿದ್ದಾರೆ ಯಾವ ಜೋಡಿ ತಪ್ಪು ಸೊ ದ ಆನ್ಸರ್ ಇಸ್ ಜ್ಯೋತಿರ್ಪೀಠ ಕೇದಾರ್ ದಿಸ್ ಇಸ್ ಎ ರಾಂಗ್ ಆನ್ಸರ್ ವಿಚ್ ಆಫ್ ದ ಫಾಲೋಯಿಂಗ್ ಬುಕ್ ವಾಸ್ ರಿಟನ್ ಬೈ ರಾಮಾನುಜಾಚಾರ್ಯ ರಾಮಾನುಜಾಚಾರ್ಯರು ಇದರಲ್ಲೇ ಯಾವ ಕೃತಿಯನ್ನು ಬರೆದಿದ್ದಾರೆ ವಿವೇಕ ಚೂಡಾಮಣಿ ಆನಂದ ಲಹರಿ ದಕ್ಷಿಣ ಮೂರ್ತಿ ಸ್ತೋತ್ರ ವೇದಾಂತ ಸೂತ್ರ ಸೊ ವಿಚ್ ಆಫ್ ದ ಬುಕ್ ಈಸ್ ರಿಟನ್ ಹಿಯರ್ ಬೈ ರಾಮಾನುಜಾಚಾರ್ಯ ಆನ್ಸರ್ ಈಸ್ ವೇದಾಂತ ಸೂತ್ರ ವೇದಾಂತ ಸೂತ್ರ ಅವರು ಬರೆದದ್ದು ವೇದಾಂತ ಸೂತ್ರ ವೇದಾಂತ ಸಂಗ್ರಹ ವೇದಾಂತ ಸಾರ ಅಂಥೇಳಿ ಅವರು ಕೃತಿಗಳು ಬರ್ತವೆ ವೇದಾಂತ ಸೂತ್ರ ವಿಚ್ ಇಸ್ ಬೇಸ್ಡ್ ಆನ್ ದ ಫಿಲಾಸಫಿ ಆಫ್ ಉಪರ್ನಿಷಬ್ ಉಪನಿಷತ್ತದ ಸಿದ್ಧಾಂತದ ಮೇಲೆ ಅವನು ಬರೆದಿದ್ದಾರೆ ಮೇಲಿನ ಮೂರನೇನೇ ವಿವೇಕ ಚೂಡಾಮಣಿ ಆನಂದ ಲಹರಿ ಮತ್ತು ದಕ್ಷಿಣ ಮೂರ್ತಿ ಸ್ತೋತ್ರ ಇವು ಮೂರೂ ಇರೋದು ಶಂಕರಾಚಾರ್ಯ ದೀಸ್ ತ್ರೀ ಆರ್ ಆಫ್ ಶಂಕರಾಚಾರ್ಯ ದಿಸ್ ಇಸ್ ರಾಮಾನುಜಾಚಾರಿ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ದ ಫೇಮಸ್ ಅಭಂಗ ಕಂಪೋಸರ್ಸ್ ಕೆಳಕಂಡ ಭಕ್ತಿ ಸಂತರದಲ್ಲಿ ಅಭಂಗಗಳನ್ನು ರಚನೆ ಮಾಡುವುದರಲ್ಲಿ ಯಾರು ಪ್ರಸಿದ್ಧರಾಗಿದ್ದರು ಚೈತನ್ಯ ಕಬೀರ್ ದಾಸ್ ಮೀರಾ ಮತ್ತು ತುಕಾರಾಮ್ ಆನ್ಸರ್ ಈಸ್ ದ ಮಹಾರಾಷ್ಟ್ರೀಯನ್

ದ ಲಾಸ್ಟ್ ಕ್ವೆನ್ ಕೊನೆ ಪ್ರಶ್ನೆ ಇದು ದ ಛತ್ರಪತಿ ಹೂ ವಾಸ್ ದ ಪ್ರಿಸನರ್ ಆಫ್ ದ ಛತ್ರಪತಿ ಹೂ ವಾಸ್ ದ ಪ್ರಿಸನರ್ ಆಫ್ ಔರಂಗಜೇಬ್ ಔರಂಗಜೇಬನ ಬಂಧಿಯಾಗಿದ್ದಂಥ ಛತ್ರಪತಿ ಯಾರಾಗಿದ್ದರು ಸೊ ಯರ್ ಬಟ್ ವೆನ್ ಹೀ ವಾಸ್ ದ ಮೇನ್ಲಿ ಹಿಯರ್ ದಿ ನಾಟ್ ಎ ಛತ್ರಪತಿ ಹಿ ವಾಸ್ ಎ ಪ್ರಿಸಿಸನರ್ ದ್ಯಾ ಲೇಟರ್ ಹಿ ಬಿಕೇಮ್ ದ ಛತ್ರಪತಿ ಅದಕ್ಕೆ ಛತ್ರಪತಿ ಯಾರು ಹಿಂದೆ ಒಂದು ಪ್ರಶ್ನೆ ಬಂದಿತ್ತು ನಿಮಗೆ ಹೇಳಿದ್ದೆ ಅಲ್ಲೇ ಸಾಹು ಉತ್ತರ ಈ ಒಂದು ಹೇಳಿದ್ದೆ ನಿಮಗೆ ಸೊ ಹಿಯರ್ ದ ಕ್ವಶನ್ ಈಸ್ ದ ಛತ್ರಪತಿ ಇವರು ನಾಲ್ಕು ಛತ್ರಪತಿನೇ ಆಲ್ ಫೋರ್ ಆರ್ ಛತ್ರಪತಿಸ್ ಶಿವ ಎರಡನೇ ಶಿವಾಜಿ ಸಾಹು ರಾಜಾರಾಮ್ ಮತ್ತು ಸಂಭಾಜಿ ಎಲ್ಲರೂ ಛತ್ರಪತಿಗಳಾಗೆ ಆಳಿದ್ದಾರೆ ಇದರಲ್ಲಿ ಔರಂಗಜೇಬನ ಬಂದಿ ಹೂ ವಾಸ್ ದ ಮೇನ್ಲಿ ದ ಪ್ರಿಸನರ್ ಆಫ್ ಔರಂಗಜೇಬ್ ಅದಕ್ಕೆ ಬಟ್ ವಾಟ್ ವಿ ಸಾಹು ಇಸ್ ದ ಆನ್ಸರ್ ಸಾಹು ಉತ್ತರ ಇದೆ ಆದರೆ ಸಾಹು ಯಾವಾಗ ಅವನು ಅಲ್ಲಿ ಚ ಒಂದು ರಾಜ ಈ ಒಂದು ಮುಖ್ಯವಾಗಿ ಅವನು ಬಂದಿ ಆಗಿದ್ದನ್ನು ಔರಂಗಜೇಬಂದ್ರೆ ಅವನು ಇನ್ನೂ ಛತ್ರಪತಿ ಆಗಿರಲಿಲ್ಲ ಹಿ ವಾಸ್ ನಾಟ್ ಎಟ್ ದ ಛತ್ರಪತಿ ಬಟ್ ವೆನ್ ದ ಫೋರ್ ನೇಮ್ಸ್ ಆರ್ ಗಿವನ್ ಆಫ್ ಛತ್ರಪತಿಸ್ ದ ಆನ್ಸರ್ ಮೋರ್ ವುಡ್ ಬಿ ಅಪ್ರೋಪ್ರೇಟ್ ಈಸ್ ಸಾಹು ಇಂಥ ಕೆಲವೊಂದು ಸ್ವಲ್ಪ ಗೊಂದಲ ಪ್ರಶ್ನೆಗಳು ಬಂದಾಗ ಅದಕ್ಕೆ ಹತ್ತಿರವಾದಂಥ ಉತ್ತರಗಳನ್ನು ಕೂಡ ನೀವು ಗಮನಿಸಬೇಕಾಗ್ತದೆ ಅದಕ್ಕೆ ಈ ಪ್ರಶ್ನೆ ಇಟ್ಟಿದ್ದೇನೆ ನಾನು ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಸಾಹು ಈಸ್ ದ ಆನ್ಸರ್ ದ್ಯಾಟ್ ಸೊ ಲೈಕ್ ದಿಸ್ ವಿ ಹ್ಯಾವ್ ಮೇನ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ವಾಟ್ ಹಿಯರ್ ದ ಡಿಫರೆಂಟ್ ಕ್ವೆಶನ್ಸ್ ಆನ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ವಿ ಹ್ಯಾವ್ ಡಿಸ್ಕಸ್ಡ್ ಟುಡೇ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇವು ಪ್ರಶ್ನೆಗಳಾಗಿವೆ ಅದೇ ರೀತಿಯಾಗಿ ನಾವು ನೋಡಿದರೆ ಇಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ನಾನು ಚರ್ಚೆ ಮಾಡಿದ್ದು ಪ್ರಾಚೀನ ಭಾರತದ ಇತಿಹಾಸವಾಗಿದೆ ಮುಂದಿನ ಈ ಒಂದು ಕ್ಲಾಸ್ನಲ್ಲಿ ನಾನು ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ವಿಷಯವನ್ನು ತೆಗೆದುಕೊಳ್ತಾ ಇದ್ದೇನೆ ಐ ವಿಲ್ ಬಿ ಟೇಕಿಂಗ್ ಅಬೌಟ್ ಹಿಯರ್ ದಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇನ್ ಮೈ ನೆಕ್ಸ್ಟ್ ಪಾರ್ಟ್

ಇಲ್ಲಿ ಸಂಭವೀಯ ಪ್ರಶ್ನೆಗಳಾಗಿವೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಅಲ್ಲಿ ಜಸ್ಟ್ ಸಿ ದ ಓಲ್ಡ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಆಲ್ಸೋ ದೀಸ್ ಕ್ವಶನ್ ಪೇಪರ್ಸ್ ಇಟ್ ವಿಲ್ ಬಿ ಎ ಮೋರ್ ಕಲೆಕ್ಷನ್ ಫಾರ್ ಯು ಹೆಚ್ಚಿನ ಸಂಗ್ರಹ ಆಗ್ತದೆ ಅದಕ್ಕೆ ಈ ರೀತಿಯಾಗಿ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ಈ ಒಂದು ಸಂಗ್ರಹ ಮಾಡಿಕೊಂಡು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮ್ಮ ಸಿದ್ಧತೆ ಇಲ್ಲಿ ಪೂರ್ಣ ಸಿದ್ಧತೆ ಆಗ್ತದೆ ಇಟ್ ವಿಲ್ ಬಿ ಎ ಕಂಪ್ಲೀಟ್ ಪ್ರಿಪ್ರೇಷನ್ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದ ಸಕ್ಸಸ್ ಸ್ಟೂಡೆಂಟ್ಸ್ ನಿಮಗೆ ಯಶಸ್ಸು ಖಂಡಿತ ಬರ್ತಾ ಇದೆ ಅಲ್ಲೇ ಮೇಲಿಂದ ಮೇಲೆ ಇಂಥ ಕೆಲವು ಪ್ರಶ್ನೆಗಳನ್ನು ಈ ಒಂದು ಆಧುನಿಕ ಭಾರತ ಇತಿಹಾಸದಲ್ಲಿ ನಾನು ಮುಂದಿನ ಕ್ಲಾಸ್ನಲ್ಲಿ ಈ ಒಂದು ಚರ್ಚೆ ಮಾಡ್ತೀನಿ ಅದಕ್ಕೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತು ಮತ್ತೆ ನಾನು ಕೆಲವು ಹೊಸ ಪ್ರಶ್ನೆಗಳಲ್ಲಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ತೆಗೆದುಕೊಂಡು ತಮ್ಮ ಮುಂದೆ ಇಲ್ಲಿ ಮುಂದಿನ ಸೆಷನ್ನಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ ಧನ್ಯವಾದಗಳು